ನಾನು ಕಿಂಗ್ ಆಗೋದನ್ನ ಯಾರಿಂದಲೂ ತಪ್ಪಿಸೋಕೆ ಸಾಧ್ಯ ಇಲ್ಲ ಓಕೆ ಯಾರು ಹೇಳಿದ್ದಾರೆ ಕಿಂಗ್ ಓಕೆ ಕಿಂಗ್ ಕಿಂಗ್ ಮೇಕರ್ ಎಲ್ಲೋ ನೋಡ್ತಾ ಹೋಗೋಣ ಸಿದ್ದರಾಮಯ್ಯಗೆ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಈ ಬಾರಿ ನಾವು 100 ರಿಂದ 120 ಸೀಟ್ ಗೆಲ್ತೀವಿ ಓಕೆ ಅದು ಅವರ ವಾದ ಅವರ ವಿಚಾರ ಅವರು ಅವರಿಗೆ ಇಷ್ಟ ಬಂದಂಗೆ ಅವರು ಹೇಳ್ತಾರೆ ಒಟ್ಟಿನಲ್ಲಿ ಎಲ್ಲರೂ 100 120 ರಿಂದ ಗೆಲ್ತಾ ಹೋಗ್ತಾರೆ ಅಂದರೆ 224 ಕಾನ್ಸ್ಟಿಟ್ಯೂಯೆನ್ಸಿಗಳು ಸಾಕಾಗಲ್ಲ ಅಲ್ವೇ ಕಾಂಗ್ರೆಸ್ ಬಿಜೆಪಿ ಎರಡೂ ಕೂಡ 60 ರಿಂದ 70 ಸೀಟ್ ತಲುಪಲ್ಲ ಯಾರು ಹೇಳ್ತಾ ಇರೋದು ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ನಾನೇ ಸಿಎಂ ಆಗ್ತೀನಿ ಅಂದ್ಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ಇದು ನಾನು ಕಿಂಗ್ ಆಗೋದನ್ನ ಯಾರಿಂದಲೂ ತಪ್ಪಿಸೋಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಮತ್ತು 100 ರಿಂದ 120 ಸೀಟ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಫುಲ್ ಮೆಜಾರಿಟಿ ಬರ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಯಾರೂ ಕೂಡ ಫುಲ್ ಮೆಜಾರಿಟಿ ಬರಲ್ಲ ಅನ್ನುವ ಒಂದು ಸಾರಾಂಶವನ್ನು ಹೇಳ್ತಾ ಇದ್ದಾವೆ ಯಾವುದೂ ಕೂಡ ನಾವು ಇದಮಿತ್ತಮ ಅಂತ ಹೇಳೋಕೆ ಬರೋಲ್ಲ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೀಗಿದೆ ಟ್ರೆಂಡ್ ಅಂತ ಹೇಳ್ಬೋದು ಆದರೂ ಕೂಡ ಮೇ 13 ರವರೆಗೂ ನಾವು ಕಾಯಲೇಬೇಕು ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಮಾತನಾಡಿದ್ದಾರೆ ಬನ್ನಿ ಗಮನಿಸೋಣ ಈಗ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳದು ಕೋಟೆ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ ಅದರಿಂದ ಅವರ ಪಕ್ಷದ ತೀರ್ಮಾನ ಅದು ನಾವೇನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಆದರೆ ನಂಬರ್ಸ್ ಬೇಕಲ್ಲ ನಂಬರ್ಸ್ ಬಂದ ಮೇಲೆ ತಾನೇ ಅವೆಲ್ಲ ಪ್ರಶ್ನೆ ಬರೋದು ಆಗ ಚರ್ಚೆ ಮಾಡೋಣ ಬನ್ನಿ ಸರ್ ಬರಲ್ಲ ಅಂತ ಯಾವ ಕಾರಣಕ್ಕೂ ಬರಲ್ಲ ಬಿ ಜೆ ಪಿ ಕಾಂಗ್ರೆಸ್ ಎರಡು 60 70 ಮೇಲೆ ಕ್ರಾಸೇ ಆಗಲ್ಲ ಬನ್ನಿ ಸರ್ ಜೆ ಡಿ ಎಸ್ ಕಿಂಗ್ ಮೇಕರ್ ಸರ್ ಕಿಂಗ್ ಮೇಕರ್ ಅಲ್ಲ 100 120 115 ಸೀಟ್ ನಾನು ಕ್ರಾಸ್ ಬಂದರೆ ಕಿಂಗ್ ಆಗ್ತಾರೆ ಸರ್ ಈ ವರ್ಷ ಕಿಂಗ್ ಆಗಿದ್ರೆ ಯಾರು ಈಗ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳದು ಕೋಟೆ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ ಅದರಿಂದ ಅವ್ರ ಪಕ್ಷದ ತೀರ್ಮಾನ ಅದು ನಾವೇನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಆದರೆ ನಂಬರ್ಸ್ ಬೇಕಲ್ಲ ನಂಬರ್ಸ್ ಬಂದ ಮೇಲೆ ತಾನೇ ಅವೆಲ್ಲ ಪ್ರಶ್ನೆ ಬರೋದು ಆಗ ಚರ್ಚೆ